ನಮಸ್ಕಾರಂ. ಕೆಲವೊಬ್ಬರ ಜೀವನದಲ್ಲಿ ನಡೆದಂತೆ ನಮ್ಮ ಜೀವನದಲ್ಲೂ ಕೂಡ ಲವ್ ಫೇಲ್ಯೂರ್ ಪ್ರಕ್ರಿಯೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವರ ಮೈಂಡಲ್ಲಿ ನೆಗೆಟಿವ್ ಥಾಟ್ ಬರುತ್ತೆ. ನಮಗೆ ಸಿಗದೇ ಇರುವಂಥ ಹುಡುಗಿ ಮತ್ತೊಬ್ಬರಿಗೂ ಸಿಗಬಾರ್ದು ಅಂತೇಳಿ ಆಕೆಗೆ ತೊಂದರೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿ ಇವರು ಕೂಡ ಅನೇಕ ರೀತಿಯಾದಂಥ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತಾರೆ. ಆ ರೀತಿಯಾದಂಥ ನೆಗೆಟಿವ್ ಥಾಟು ನಮ್ಮಲ್ಲಿ ಯಾವತ್ತೂ ಬರೋದೇ ಇಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ ನಾವು ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ನಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆಯ ಘಟ್ಟ ಇದಾಗಿರ್ಬೋದು ಅನ್ನುವಂಥ ಥಿಂಕ್ ನಮ್ಮಲ್ಲಿ ಬಂದು ನಾವು ಅಚೀವ್ಮೆಂಟಿನ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಯೋಚನೆ ಮಾಡ್ತೀವಿ. ಆಗ ನಮಗೆ ಕಾಣಿಸಿದ್ದು ಸಿನಿಮಾ ರಂಗ. ಸಿನಿಮಾ ರಂಗವನ್ನು ನೋಡಿಕೊಂಡು ಅದರ ಕಡೆಗೆ ಬರುವ ಪ್ರಯತ್ನ ಮಾಡ್ತೀವಿ. ಗಾಂಧಿನಗರಕ್ಕೆ ಹೋಗ್ತೀವಿ, ಗಾಂಧಿನಗರ ಬೆಂಗಳೂರು, ಅಲ್ಲಿ ಹೋಗಿ ಕೆಲವೊಬ್ಬ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀವಿ. ಅವ್ರ ಕಡೆಯಿಂದ ನಮಗೆ ಸಿಕ್ಕಂಥ ಒಂದು ಮಾಹಿತಿ, ಶೂಟಿಂಗ್ ಸೆಟ್ಗಳಿಗೆ ಹೋಗಿ ಅಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾರೆ. ಆಗ ಅದೇ ನಿಟ್ಟಿನಲ್ಲಿ ನಾವು ಅನೇಕ ರೀತಿಯಾದಂಥ ಸ್ಟುಡಿಯೋಗಳಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ನಮಗೆ ಸಿಕ್ಕಂಥ ಮಾಹಿತಿ ಏನು ಅಂತಂದರೆ, ನೀವು ಈ ರೀತಿಯಾಗಿ ಕೈ ಬೀಸ್ಕೊಂಡು ಬಂದು ಆ್ಯಕ್ಟಿಂಗ್ ಚಾನ್ಸನ್ನ ಕೇಳಿದ್ರೆ ಕೊಡಲಿಕ್ಕೆ ಸಾಧ್ಯ ಇಲ್ಲಪ್ಪ. ಫೋಟೋಗಳು ತಂದು ಕೊಡಿ, ಆ ಫೋಟೋಗಳ ಹಿಂದ್ಗಡೆ ನಿಮ್ಮ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬರೆದು ಕೊಡಿ ಅಂತ ಹೇಳ್ತಾರೆ. ಹಾಗೆ ನಾವು ಫೋಟೋಗಳನ್ನು ತೆಗೆಸಿ ಅವ್ರಿಗೆ ಡೀಟೇಲ್ಸ್ ಕೊಟ್ಟಾಗ, ಬರೀ ಫೋಟೋ ಕೊಟ್ಟರೆ ಸಾಧ್ಯ ಇಲ್ಲಪ್ಪ, ನೀವು ಆಲ್ರೆಡಿ ಅಭಿನಯಿಸಿದ ಯಾವುದಾದ್ರೂ ವಿಡಿಯೋಗಳಿದ್ರೆ ಇನ್ನೂ ಕೂಡ ನಿಮಗೆ ಬೇಗ ಅವಕಾಶಗಳು ಸಿಗ್ತವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ನಮಗೆ ನಾವು ಫ್ರೆಷರ್ಸು, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋಗಳು ಇರೋದಿಲ್ಲ, ಏನು ಮಾಡೋದು ಅನ್ನೋಂಥ ಯೋಚನೆಯಿಂದ ಏನು ಪುಟ್ಟಣ ಕಣಗಲ್ ಸ್ಟುಡಿಯೋಗೆ ಭೇಟಿ ಕೊಡ್ತೀವಿ. ಅಲ್ಲಿ ನಮಗೆ ಮಾಷಾನಂದ್ ಸಾರು ಸಿಗ್ತಾರೆ. ಅವರನ್ನ ಮೀಟ್ ಮಾಡಿ ಅವ್ರ ಹತ್ರ ಆ್ಯಕ್ಟಿಂಗ್ ಚಾನ್ಸನ್ನು ಕೇಳಿದಾಗ ಅವರ ಒಂದು ಸೀರಿಯಲ್ನಲ್ಲಿ ಅವಕಾಶ ಕೊಡ್ತಾರೆ. ಪಡವರಹಳ್ಳಿ ಪಡ್ಡೆಗಳು ಸೀರಿಯಲ್ನಲ್ಲಿ ಹಳ್ಳಿ ಪಾತ್ರಗಳಿಗೆ ನಮಗೆ ಅವಕಾಶವನ್ನು ಕೊಟ್ಟಾಗ ನಾವಲ್ಲಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಆರಂಭ ಮಾಡ್ತೀವಿ. ಆಗ ಪಡವರಹಳ್ಳಿ ಪಡ್ಡೆಗಳು, ಅದರ ನಂತರ ರೋಬೋ ಫ್ಯಾಮಿಲಿ ಸೀರಿಯಲನ್ನು ಮಾಡ್ತಾರೆ. ಅವೆರಡು ಸೀರಿಯಲ್ಗಳಲ್ಲಿ ನಾವು ಸುಮಾರು ಒಂದು 3-4 ವರ್ಷ ಅಭಿನಯನ ಮಾಡ್ತೀವಿ. ಅಲ್ಲಿ ಅಭಿನಯ ಮಾಡಿ ಆ ಒಂದು ವಿಡಿಯೋಗಳನ್ನು ತಗೊಂಡು ನಾವು ಅದ್ರ ಮುಖಾಂತರ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ ಮಾಡ್ಕೊಳ್ತೀವಿ. ಸೊ ಆ ರೋಬೋ ಫ್ಯಾಮಿಲಿ ಸೀರಿಯಲ್ ನಲ್ಲಿ ನಾವು ಅಭಿನಯಿಸುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಕಲಿತಾ ಹೋಗ್ತೀವಿ. ನಮಗೆ ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ABCDಯಿಂದ ಹೆಚ್ಚು ಹೆಚ್ಚಿನ ವಿಷಯಗಳನ್ನು ಕಲಿಯೋದಕ್ಕೆ ನಮಗೆ ಅದು ಉತ್ತಮವಾದಂಥ ಪ್ಲಾಟ್ಫಾರ್ಮ್, ಒಂದು ಗರಡಿ ಅಂತ ಕೂಡ ಹೇಳ್ಬೋದು. ಕೆಲವೊಬ್ಬರು ನಾಟಕಗಳನ್ನು ಅವರ ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಂಡಿರ್ತಾರೆ, ಕೆಲವೊಬ್ಬರು ಇನ್ನೂ ಬೇರೆ ಬೇರೆ ರೀತಿಯಾದಂಥ ರಂಗಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಅಭಿನಯವನ್ನು ಕಲಿಯುವಂಥ ಪ್ರಕ್ರಿಯೆ ಪ್ರಯತ್ನನ ಮಾಡ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ನಮಗೆ ಅಭಿನಯವನ್ನು ಕಲಿಯೋದಕ್ಕೆ, ಅಭಿನಯವನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂಥ ವೇದಿಕೆ ಅಂತಂದರೆ ಅದು ಪಡವರಹಳ್ಳಿ ಪಡ್ಡೆಗಳು, ರೋಬೋ ಫ್ಯಾಮಿಲಿ ಸೀರಿಯಲ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಆ್ಯಕ್ಟಿಂಗಿಗೆ ಗುರುಗಳನ್ನಾಗಿ ನಾವು ಮಾಷ್ಟ್ರಾನಂದ್ ಸರ್ನೇ ಆಯ್ಕೆ ಮಾಡ್ಕೊಳ್ತೀವಿ. ನಮಗೆ ಒಂದು ಸಿನಿಮಾ, ಒಂದು ಈ ಕೆರಿಯರ್ಗೆ ನಾನು ಮಾಷ್ಟ್ರಾನಂದ್ ಸರ್ನ ಗುರುಗಳಂತ ಭಾವಿಸ್ತೀನಿ. ಸೊ ಆ ಒಂದು ಸೀರಿಯಲ್ ಮಾಡಿದಾಗ ಆ ಸೀರಿಯಲ್ನ ವಿಡಿಯೋಗಳನ್ನು ಕೆಲವೊಬ್ಬ ಮಿತ್ರರು ನೋಡ್ತಾರೆ. ಸೊ ಅಂದರೆ ಆ ಜರ್ನಿಯಲ್ಲಿ ನಮಗೆ ಕೆಲವೊಬ್ಬರು ಆರ್ಟಿಸ್ಟ್ಗಳು ಪರಿಚಯ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಪರಿಚಯ ಆದಂಥ ಒಬ್ಬ ಆರ್ಟಿಸ್ಟ್ ಅಂತಂದರೆ ಸಿದ್ದು ಮೂಳಿಮನೆ. ಸೊ ಸಿದ್ದು ಮೂಳಿಮನೆ ಎನ್ನುವಂಥ ಕಲಾವಿದ ಈಗ ಅನೇಕ ಸಿನಿಮಾಗಳಲ್ಲಿ ಹೀರೋ ಆಗಿ ಕೂಡ ಮಾಡ್ತಾ ಇದ್ದಾನೆ. ಸೊ ಆತ ರಂಗಿತರಂಗ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನು ಮಾಡಿರ್ತಾನೆ, ಹೀರೋಯಿನ್ ಫ್ರೆಂಡ್ ಆಗಿ, ಪಾಂಡು ಎನ್ನುವಂಥ ಪಾತ್ರದ ಹೆಸರು. ಸೊ ಆ ಪಾತ್ರದ ಕಲಾವಿದ ನನಗೆ ಫ್ರೆಂಡ್ ಆಗಿರ್ತಾನೆ. ಆತ ನಮ್ಮ ರೋಬೋ ಫ್ಯಾಮಿಲಿ ಸೀರಿಯಲ್ನಲ್ಲಿ ನಾವು ಅಭಿನಯಿಸಿದಂಥ ವಿಡಿಯೋವನ್ನು ಕೂಡ ಗಮನಿಸಿರ್ತಾನೆ. ಆಗ ನನಗೆ ಫೋನಲ್ಲಿ ಹೇಳ್ತಾನೆ, ಆ ಮಂಜು ಅವರೇ, ನಿಮ್ಮದು ರೋಬೋ ಫ್ಯಾಮಿಲಿ ಸೀರಿಯಲ್ ನಾನು ಆಗಾಗ ಗಮನಿಸ್ತಾ ಇರ್ತೀನಿ, ನಿಮ್ಮ ಒಂದು ಅಭಿನಯ ತುಂಬ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನನಗೆ ಇಷ್ಟ ಆಯಿತು. ಸೊ ನಮ್ಮ ರಂಗಿತರಂಗ ಸಿನಿಮಾ ಡೈರೆಕ್ಟ್ರು ಈಗೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ರಾಜ ರಥ ಅಂತ. ಸೊ ಆ ಸಿನಿಮಾಗೆ ಕೆಲವೊಬ್ಬ ಕಲಾವಿದರುಗಳ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಾವು ಆಡಿಷನ್ ಅಂತ ಏನು ಓಪನ್ ಆಗಿ ಕರೀತಾ ಇಲ್ಲ, ನಮ್ಮ ನಮ್ಮ ಗೊತ್ತಿರುವಂಥ ವ್ಯಕ್ತಿಗಳನ್ನು, ನಮಗೆ ಯಾರು ಓಕೆ ಆರ್ಟಿಸ್ಟ್ ಅಂತ ಅನಿಸಿರುತ್ತೆ ಅಂಥವ್ರನ್ನ ಸೆಲೆಕ್ಟೆಡ್ ಪೀಪಲ್ಗಳನ್ನ ಮಾತ್ರ ಆಡಿಷನ್ಗೆ ಕರಿತಾ ಇದ್ದೀವಿ. ಸೊ ಅಡ್ರೆಸ್ ಹೇಳ್ತೀನಿ, ಹೋಗ್ಬಿಟ್ಟು ನೀವು ಡೈರೆಕ್ಟರ್ಗೆ ಭೇಟಿ ಮಾಡಿ ನಿಮ್ಮ ಒಂದು ಆಡಿಷನ್ನ ಕೊಟ್ಟು ಬನ್ನಿ, ಅದರ ಪಾತ್ರಗಳಿದ್ರೆ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾನೆ. ಅದೇ ಆತನ ಒಂದು ಮಾಹಿತಿಯ ಮೇರೆಗೆ ನಾವು ರಂಗಿತರಂಗ ಡೈರೆಕ್ಟರ್ ಅನುಪ್ ಭಂಡಾರಿ ಸರ್ನ ಭೇಟಿ ಮಾಡ್ತೀನಿ. ಅವರು ಅವ್ರ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾರೆ. ನಾನು ಆ ಕ್ಷಣದಲ್ಲಿ ಅವ್ರು ಕೊಟ್ಟಂಥ ಸನ್ನಿವೇಶಕ್ಕೆ ನಮಗೆ ಗೊತ್ತಿರಾದಷ್ಟು ಅಭಿನಯನ ಮಾಡ್ತೀವಿ. ಆ ಒಂದು ಸಿನಿಮಾದಲ್ಲಿ ನಮಗೆ ಅವಕಾಶಗಳು ಸಿಗೋದಿಲ್ಲ ಅಂದರೆ ಆ ಸಿನಿಮಾದಲ್ಲಿ ಯಾವುದೇ ಪಾತ್ರಕ್ಕೆ ನಾವು ಸೂಟಬಲ್ ಆಗಲ್ಲ ಅಂತ ಅವರು ನಿರ್ದೇಶಕರು ಯೋಚನೆ ಮಾಡಿ ರಾಜರಥ ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಗೋದಿಲ್ಲ. ಬಟ್ ಆ ಆಡಿಷನ್ ಕೊಟ್ಟು ಒಂದು 2-3 ವರ್ಷದ ನಂತರ ಅವರ ತಮ್ಮ ನಿರೂಪ್ ಭಂಡಾರಿ ಸರ್ ಅಭಿನಯದ ಮತ್ತೊಂದು ಸಿನಿಮಾಗೆ ಅನುಪ್ ಭಂಡಾರಿ ಸರ್ ರೆಫರ್ ಮಾಡ್ತಾರೆ ನಮ್ಮನ್ನು, ಅಂದರೆ ವಿಂಡೋ ಸೀಟ್ ಎನ್ನುವಂಥ ಸಿನಿಮಾಗೆ ನಿರೂಪ್ ಭಂಡಾರಿ ಸರ್ ನಾಯಕ ನಟರಾಗಿರ್ತಾರೆ. ಸೊ ಆ ಸಿನಿಮಾಗೆ ಅನುಪ್ ಭಂಡಾರಿ ಸರ್ ಅವರು
ಕೆಲವೊಬ್ಬ ಕಲಾವಿದರುಗಳನ್ನ ರೆಫರ್ ಮಾಡ್ತಾರೆ, ನೋಡಿ ಇವ್ರದ್ದು ನಾನು ಆಡಿಷನ್ ಮಾಡಿದ್ವಿ ರಾಜರಥ ಟೈಮಲ್ಲಿ, ಸೊ ನಮ್ಮ ಸಿನಿಮಾಗೆ ಅವರು ಪಾತ್ರಕ್ಕೆ ಸೂಟೇಬಲ್ ಆಗಿಲ್ಲದೆ ಇರೋ ಕಾರಣ ನಾವು ಅವ್ರಿಗೆ ಕರೀಲಿಕ್ಕೆ ಆಗಿರಲಿಲ್ಲ. ಸೊ ನಿಮ್ಮ ಸಿನಿಮಾಗೆ ಇದ್ದು ಇವರೆಲ್ಲ ರಿಕ್ವೈರ್ಮೆಂಟ್ ಇದ್ದರೆ ಬಳಸ್ಕೊಳ್ಳಿ ಅನ್ನುವಂಥ ವಿಚಾರವನ್ನು ಅವರು ರೆಫರ್ ಮಾಡ್ತಾರೆ. ಅಂದರೆ ಅವರು ಮೊಬೈಲ್ನಲ್ಲಿ ಶೂಟ್ ಮಾಡಿದಂಥ ವಿಡಿಯೋಗಳನ್ನು ಅವರು ಯಾವತ್ತೂ ಡಿಲೀಟ್ ಮಾಡಿರೋಲ್ಲ, 2-3 ವರ್ಷದವರೆಗೂ ಅವರು ನಮ್ಮ ವಿಡಿಯೋಗಳನ್ನು ಇಟ್ಕೊಂಡು ಅವರಿಗೆ ಅವರು ತಮ್ಮನ ಬೇರೆ ಸಿನಿಮಾಗಳಿಗೆ ರೆಫರ್ ಮಾಡ್ತಾರೆ. ಸೊ ಅಲ್ಲಿ ಅವರು ಆ ಒಂದು ಸಿನಿಮಾ ತಂಡದಿಂದ ನಮಗೆ ಕರೆ ಬರುತ್ತೆ. ನೋಡಿ, ನಮಸ್ಕಾರ ಮಂಜು ಅವರೇ, ಅನು ಭಂಡಾರಿ ಸರ್ ನಿಮ್ಮ ವಿಡಿಯೋನ ಕೊಟ್ಟರು, ರೆಫರ್ ಮಾಡಿದ್ದಾರೆ. ಈಗ ನಮ್ಮದೊಂದು ವಿಂಡೋ ಸೀಟ್ ಅಂತ ಒಂದು ಸಿನಿಮಾ ನಡೀತಾ ಇದೆ. ಸೊ ಆ ಸಿನಿಮಾಗೆ ಒಂದು ಪಾತ್ರಕ್ಕೆ ನೀವು ಸೂಟೇಬಲ್ ಅಂತ ಅನಿಸ್ತಾ ಇದೆ, ಬಂದು ಆಫೀಸಿಗೆ ಭೇಟಿ ಮಾಡಿ ಅಂತ ನನಗೆ ಕರೆ ಬರುತ್ತೆ. ಆಗ ನಾನು ಆಫೀಸ್ಗೆ ಹೋಗ್ತೀನಿ. ಅಲ್ಲಿ ಡೈರೆಕ್ಟ್ರು ಅವರು ಈ ಮುಂಚೆ ಆಲ್ರೆಡಿ ಕಲಾವಿದರಾಗಿ ಅನೇಕ ಸಿನಿಮಾಗಳಲ್ಲೂ ಕೂಡ ಅಭಿನಯ ಮಾಡಿರ್ತಾರೆ, ಫಿಮೇಲ್ ಡೈರೆಕ್ಟರ್, ಅವರ ಹೆಸರು ಶೀತಲ್ ಶೆಟ್ಟಿ ಮೇಡಮ್. ಶೀತಲ್ ಶೆಟ್ಟಿ ಮೇಡಮ್ ಅವರು ಅನೇಕ ಸಿನಿಮಾಗಳಲ್ಲಿ ಕಲಾವಿದರಾಗಿ ಅಭಿನಯ ಮಾಡಿದ್ದಾರೆ. ನಾವು ತುಂಬ ಸಿನಿಮಾಗಳಲ್ಲಿ ಅವ್ರನ್ನ ಆರ್ಟಿಸ್ಟಾಗಿ ನೋಡಿದ್ದೀವಿ, ಒಳ್ಳೊಳ್ಳೆ ಪಾತ್ರಗಳನ್ನು ಅಭಿನಯ ಮಾಡಿದ್ದಾರೆ. ಸೊ ಅನಂತ್ ಈಗ ಒಂದು ವಿಂಡೋ ಸೀಟ್ ಎನ್ನುವಂಥ ಸಿನಿಮಾಗೆ ಅಚ್ಚುಕಟ್ಟಾದಂಥ ಕಥೆಯನ್ನು ಸ್ಕ್ರಿಪ್ಟನ್ನು ಮಾಡಿಕೊಂಡು ಸುಮಾರೊಂದು 6 ಮಂತ್ ಟು 1 ಇಯರ್ ಹೋಮ್ವರ್ಕನ್ನು ಮಾಡಿಕೊಂಡು ಅವರು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ತಾರೆ. ಸೊ ಅವ್ರು ಆಡಿಷನ್ ಮಾಡಿನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅನಂತರ ಈ ರೀತಿಯಾಗಿ ಸೆಲೆಕ್ಟೆಡ್ ಪೀಪಲ್ಗಳನ್ನು ಕರೆಸ್ಕೊಂಡು ಪಾತ್ರಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ನಮಗೂ ಕೂಡ ಒಂದಷ್ಟು ದಿನಗಳ ಕಾಲ ನಮಗೆ ಹೋಮ್ವರ್ಕನ್ನು ಮಾಡ್ತಾರೆ, ರಿಹರ್ಸಲ್ಗಳನ್ನು ಮಾಡ್ತಾರೆ. ಸೊ ಆ ಪಾತ್ರಕ್ಕೆ ಈಗ ಬೇಕು ಆಗ ಬೇಕು ಇನ್ನಷ್ಟು ರೀತಿಯಾಗಿ ಪ್ರಯತ್ನಗಳನ್ನು ಮಾಡಿಸುವಂಥ ನಮಗೆ ಹೋಮ್ವರ್ಕನ್ನು ಮಾಡಿಸ್ತಾರೆ. ಆ ಶೀತಲ್ ಶೆಟ್ಟಿ ಮೇಡಮ್ ಅವರಲ್ಲಿ ಒಂದು ಸಿಂಪ್ಲಿಸಿಟಿ, ಒಂದು ಸರಳತೆಯನ್ನು ನಾವು ಗಮನಿಸಿದ್ದೆವು. ಏನು ಅಂತಂದರೆ ಆ ಸಂದರ್ಭದಲ್ಲಿ ಅವರು ನಮಗೆ ಪ್ರತಿಯೊಂದು ಪಾತ್ರದಲ್ಲೂ ಅವರು ಪರ್ಕಾಯ ಪ್ರವೇಶ ಮಾಡಿ ಇನ್ವಾಲ್ವ್ ಆಗಿ ಅಭಿನಯಿಸಿ ತೋರಿಸ್ತಾ ಇದ್ರು. ತೋರಿಸಿ ಆನಂತರ ನಮಗೊಂದು ಮಾತನ್ನು ಹೇಳ್ತಾ ಇದ್ರು, ನನಗಷ್ಟು ಅಭಿನಯ ಬರೋದಿಲ್ಲ, ನೀವು ಕಲಾವಿದರು, ನೀವು ಅಭಿನಯ ಮಾಡಬೇಕಾದವ್ರು ನೀವು ಅನ್ನುವಂಥ ಒಂದು ಒಂದು ಸಿಂಪಲ್ ವರ್ಡನ್ನು ಅವರು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ರು. ಅವರು ಒಂದು ನಮ್ಗೆ ಹೇಳಿಕೊಟ್ಟ ರೀತಿಯಲ್ಲಿ ನಾನು ಪ್ರಯತ್ನ ಮಾಡುವ ಯೋಚನೆ ಮಾಡಿದೆ. ಸೊ ಅಲ್ಲಿ ಆನಂತರ ಶೂಟಿಂಗಿಗೆ ಡೇಟ್ ಕೊಡ್ತಾರೆ, ಶೂಟಿಂಗಿಗೆ ಹೋಗ್ತೀವಿ, ನಮಗೆ ಅಭಿನಯ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಅಭಿನಯ ಮಾಡ್ತೀನಿ, ಸುಮಾರೊಂದು 2 ರಿಂದ 4 ನಿಮಿಷದ ಸಮಯದವರೆಗೂ ನಾನು ಸಿಂಗಲ್ ಟೇಕಲ್ಲಿ ಅಭಿನಯ ಮಾಡುವ ಪ್ರಯತ್ನ ಮಾಡ್ತೀನಿ. ಆ ಟೇಕ್ ಮುಗಿದ ನಂತರ ಡೈರೆಕ್ಟ್ರು ಮತ್ತು ನಿರ್ದೇಶನ ತಂಡದವರು ಅಲ್ಲಿರುವಂಥ ಎಲ್ಲ ಸಿನಿಮಾದ ಸದಸ್ಯರೆಲ್ಲರೂ ಕೂಡ ಬಂದು ನನಗೆ ವಿಶ್ ಮಾಡ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ, ನೀವು ಚೆನ್ನಾಗಿ ಮಾಡಿದ್ರೆ ಅಭಿನಯ ನಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ತಾರೆ. ಸೊ ಅದರ ಹಿಂದೆ ನನಗೆ ಕಾಣಿಸಿದ್ದು ಒಬ್ಬ ವ್ಯಕ್ತಿ ಅಂತಂದರೆ ಅದು ಡೈರೆಕ್ಟರ್ ಅಂತ ಹೇಳ್ಬೋದು, ಅಂದರೆ ಶೀತಲ್ ಶೆಟ್ಟಿ ಮೇಡಮ್ ಅವರು ನಮ್ಮನ್ನು ಆ ರೀತಿಯಾಗಿ ಅವರು ರಿಹರ್ಸಲ್ ಟೈಮಲ್ಲಿ ಹೋಮ್ವರ್ಕನ್ನು ಮಾಡಿಸಿ ಪ್ರಿಪೇರ್ ಮಾಡಿರ್ತಾರೆ. ಸೊ ಅವರು ನಮ್ಗೆ ಹೇಳ್ಕೊಟ್ಟ ರೀತಿ ಅನ್ನುವಂಥದ್ದು ಖಂಡಿತವಾಗಲೂ ಅಲ್ಲಿ ನನಗೆ ತುಂಬ ಅನುಕೂಲ ಆಯಿತು. ತುಂಬ ಜನರು ನನ್ನ ಅಭಿನಯ ನೋಡಿ ಇಷ್ಟಪಟ್ಟರು. ಅದೆಲ್ಲದ್ರ ಹಿಂದೆ ಇದ್ದಂಥ ಶಕ್ತಿ ಅಂತಂದರೆ ಡೈರೆಕ್ಟ್ರ ಕೆಲಸ. ಸೊ ಡೈರೆಕ್ಟ್ರು ಮತ್ತು ಅವರ ಟೀಮ್ನ ಎಲ್ಲ ವ್ಯಕ್ತಿಗಳು ಕೂಡ ನನಗೆ ರಿಹರ್ಸಲ್ ಟೈಮಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅವರು ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮಾಡಬೇಕು ಅಂತ ನಮ್ಮನ್ನು ತಿದ್ದಿ ತೀಡಿ ಅನೇಕ ಕರೆಕ್ಷನ್ಗಳನ್ನು ಮಾಡಿಸಿ ಅಲ್ಲಿ ನಮಗೆ ಅಭಿನಯ ಮಾಡೋದಕ್ಕೆ ರೆಡಿ ಮಾಡಿರ್ತಾರೆ. ಸೊ ಅದು ನಮಗೆ ಆ ರೀತಿಯಾದಂಥ ಒಂದೇ ಟೇಕಲ್ಲಿ ಅಭಿನಯ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಈ ರೀತಿಯಾಗಿ ವಿಂಡೋ ಸೀಟ್ ಎನ್ನುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ರೆಡಿಯಾಗಿದೆ, ಸಿದ್ಧವಾಗಿರುವಂಥದ್ದು. ಇದಕ್ಕೆ ನಿರು ಭಂಡಾರಿ ಸರ್ ಅವರ ನಾಯಕತ್ವ ಇದೆ, ಅಂದರೆ ಅವರೇ ಹೀರೋ ಆಗಿರುವಂಥದ್ದು. ನಂತರ ಶೀತಲ್ ಶೆಟ್ಟಿ ಮೇಡಮ್ ಅವರ ನಿರ್ದೇಶನ ಇದೆ. ಆಮೇಲೆ ಶಿವು ಎನ್ನುವಂಥವರು ಈ ಸಿನಿಮಾಗೆ ಕೋ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ಅವರು ನನಗೆ ಕಾಲ್ ಮಾಡಿ ಈ ಸಿನಿಮಾದಲ್ಲಿ ಪಾತ್ರವನ್ನು ಕೊಡಿಸ್ಲಿಕ್ಕೆ ಕರೆ ಮಾಡ್ತಾರೆ. ಆನಂತರ ನನಗೆ ನೋಡಿ ಎಲ್ಲಿಂದ ಎಲ್ಲಿಗೆ ಸಹಾಯ ಆಗಿದೆ ಅಂತ ನಾವು ಗಮನಿಸ್ಬೋದು ಮಿತ್ರರೇ. ನಾನು ರೋಬೋ ಫ್ಯಾಮಿಲಿ ಸೀರಿಯಲಲ್ಲಿ ಅಭಿನಯ ಮಾಡ್ತೀವಂತೆ, ರೋಬೋ ಫ್ಯಾಮಿಲಿ ಸೀರಿಯಲ್ ವಿಡಿಯೋನ ಗಮನಿಸಿ ರಂಗಿತರಂಗ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಪಾಂಡು ಎನ್ನುವಂಥ ಪಾತ್ರದ ಕಲಾವಿದ ಅಂದರೆ ಸಿದ್ದು ಮುಳಿಮನೆಯವರು ನನಗೆ ಫ್ರೆಂಡ್ ಆಗ್ತಾರೆ. ಅವರು ನನ್ನ ನೋಡಿ ಅವರೊಬ್ಬರು ಆರ್ಟಿಸ್ಟು ಕಲಾವಿದರು, ಆದರೂ ಕೂಡ ಇನ್ನೊಬ್ಬ ಕಲಾವಿದರಿಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಾವು ಯಾವತ್ತೂ ಕಲಾವಿದರಲ್ಲಿ ಹೋಗಿ ನೀವು ಕೊಡಿಸಿ ನಿಮಗೆ ರೆಫರ್ ಮಾಡಿ ಅಂತ ಹೇಳಬಾರ್ದು. ಅವರಿಗೆ ನಾವು ಮನಸ್ಸಿಗೆ ಇಷ್ಟ ಆದರೆ, ನಮ್ಮ ಪಾತ್ರ ನಮ್ಮ ಅಭಿನಯ ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ರೆಫರ್ ಮಾಡ್ತಾರೆ ಅನ್ನುವಂಥ ಯೋಚನೆ ನನ್ನದು ಯಾವಾಗಲೂ ಆಗಿರುತ್ತೆ. ಹಾಗಾಗಿ ನಾನು ಯಾವ ಆರ್ಟಿಸ್ಟ್ಗಳಿಗೂ ನೀವು ನನಗೆ ಪಾತ್ರ ಕೊಡಿಸಿ ರೆಫರ್ ಮಾಡಿ ಅಂತ ಹೇಳೋದೇ ಇಲ್ಲ, ಆ ರೀತಿಯಾದಂಥ ತಪ್ಪುಗಳನ್ನು ನಾನು ಮಾಡೋದಿಲ್ಲ. ಸೊ ಮಿತ್ರರೇ, ಆ ಒಂದು ದೃಷ್ಟಿನಲ್ಲಿ ಸಿದ್ದು ಮುಳಿಮನೆ ಅನ್ನೋ ವ್ಯಕ್ತಿಗೆ ನಾನೊಬ್ಬ ಫ್ರೆಂಡ್ ಆಗಿರ್ತೀನಿ, ಒಬ್ಬ ಆತ್ಮೀಯ ಗೆಳೆಯನಾಗಿರ್ತೀನಿ. ನನ್ನ ಒಂದು ಅಭಿನಯ ಆತನಿಗೆ ಇಷ್ಟ ಆಗಿ
ರಾಜರತ್ನ ಸಿನಿಮಾಗೆ ರೆಫರ್ ಮಾಡ್ತಾನೆ. ಕಾರಣಾಂತರಗಳಿಂದ ರಾಜರತ್ನ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಗೋದಿಲ್ಲ. ಬಟ್ ನಿರೂಪ್ ಭಂಡಾರಿ ಸರ್ ಏನು ಮಾಡ್ತಾರೆ, ಸಾರಿ ಅನೂಪ್ ಭಂಡಾರಿ ಸರ್ ಡೈರೆಕ್ಟ್ರು, ಅವರು ನಮ್ಮ ವಿಡಿಯೋಗಳನ್ನು ಡಿಲೀಟ್ ಮಾಡಿರೋದಿಲ್ಲ. ನಮ್ಮ ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂದರೂ ನಮ್ಮ ಬ್ರದರ್ನ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಇವರಿಗೆ ರೆಫರ್ ಮಾಡೋಣ, ಒಳ್ಳೆ ಕಲಾವಿದರು ಅಂತೇಳಿ ಅವರ ತಮ್ಮನ ಎಲ್ಲ ಸಿನಿಮಾಗಳಿಗೂ ರೆಫರ್ ಮಾಡ್ತಾರೆ. ಬಟ್ ಅದರಲ್ಲಿ ನಮಗೆ ವಿಂಡೋ ಸೀಟ್ ಎನ್ನುವಂಥ ಸಿನಿಮಾದಿಂದ ಕರೆ ಬರುತ್ತೆ. ಕರೆ ಬಂದು ಅದರಲ್ಲಿ ಒಂದು ಒಳ್ಳೆ ಸಿನಿಮಾನ ಮಾಡ್ತೀನಿ. ಸೊ ಮನೆ ಕೆಲಸದವನ ಪಾತ್ರ ಖಂಡಿತವಾಗ್ಲೂ, ಸಿನಿಮಾ ಆಮೇಲೆ ನಮ್ಮ ಪಾತ್ರ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಶೀತಲ್ ಶೆಟ್ಟಿ ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದರು, ತುಂಬ ಹೋಮ್ವರ್ಕ್ ಮಾಡಿ ಪ್ಲ್ಯಾನ್ಗಳು ತುಂಬ ಮಾಡಿ ಯಾವುದೇ ರೀತಿಯಾದಂಥ ಶೂಟಿಂಗ್ ಸಮಯದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು ಒಂದು ವರ್ಷ ಎರಡು ವರ್ಷದವರೆಗೂ ಅಷ್ಟು ಅವರು ಹೋಮ್ವರ್ಕನ್ನ ಮಾಡಿಕೊಂಡು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ ನಾವು ಡಬ್ಬಿಂಗು ಮಾಡಿದ್ವಿ, ತೆರೆ ಕಾಣಲಿಕ್ಕೆ ಸಿನಿಮಾ ಸಿದ್ಧವಾಗಿದೆ. ಸೊ ಈಗ ಆ ಸಿನಿಮಾ ತೆರೆ ಕಂಡ ನಂತರ ಪ್ರೇಕ್ಷಕರು ಯಾವ ರೀತಿಯಾದಂಥ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾರೆ, ಸಿನಿಮಾ ಪ್ರೇಮಿಗಳಿಗೆ ಇದು ಸಿನಿಮಾ ಯಾವ ರೀತಿ ರೀಚ್ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ಆ ಸಿನಿಮಾದ ನನ್ನ ಪಾತ್ರದಿಂದ ನನಗೆ ಇನ್ನೊಂದು ಮತ್ತೊಂದು ಅವಕಾಶಗಳು ಕೂಡ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇದರಲ್ಲಿ ಬೆಟ್ಟದಷ್ಟು ಇಟ್ಕೊಂಡಿದ್ದೀನಿ. ಸೊ ನನಗೆ ಅವಕಾಶ ಸಿಗೋದಕ್ಕೆ ಪ್ರಮುಖ ವ್ಯಕ್ತಿಗಳಾದಂಥ ನನ್ನ ಗುರುಗಳು ಮಾಸ್ಟರ್ ಆನಂದ್ ಸರ್, ಸೊ ನನ್ನ ಆ್ಯಕ್ಟಿಂಗ್ ಗುರುಗಳವರು, ಅವರು ರೋಬೋ ಫ್ಯಾಮಿಲಿ ಸೀರಿಯಲಲ್ಲಿ ಪಡೋರಳ್ಳಿ ಪಡ್ಡೆಗಳು ಸೀರಿಯಲಲ್ಲಿ ಅವಕಾಶ ಕೊಡ್ತಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ಬೇಕು. ಆ ವಿಡಿಯೋನ ನೋಡಿ ನನಗೆ ರೆಫರ್ ಮಾಡಿದಂಥ ಕಲಾವಿದರು, ನನ್ನ ಹೃದಯವಂತ ಸ್ನೇಹಿತರು ಸಿದ್ದು ಮುಳಿಮನೆಯವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ಬೇಕು. ಆನಂತರ ಅನೂಪ್ ಭಂಡಾರಿ ಸರ್ ನಮ್ಮದು ವಿಡಿಯೋ ಶೂಟ್ ಮಾಡಿ ಅವರು ಹಾಗೆಯೇ ಎರಡು ಮೂರು ವರ್ಷಗಳಾದರೂ ಕೂಡ ನಮ್ಮದು ವಿಡಿಯೋನ ಇಟ್ಕೊಂಡಿರ್ತಾರೆ, ಅನೂಪ್ ಭಂಡಾರಿ ಸರ್ಗೂ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಆನಂತರ ಅವರು ರೆಫರ್ ಮಾಡ್ತಾರೆ, ಆನಂತರ ಈ ನನಗೆ ಕಾಲ್ ಮಾಡಿದಂಥ ಶಿವು ಅನ್ನೋಂಥ ವ್ಯಕ್ತಿ ಕೂಡ ತುಂಬ ಪ್ರಮುಖವಾದಂಥ ವ್ಯಕ್ತಿ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕು. ಆಡಿಷನ್ನಲ್ಲಿ ನಮಗೆ ಸೆಲೆಕ್ಟ್ ಮಾಡಿ ತಿದ್ದಿ ತೀಡಿ ನಮ್ಮನ್ನು ಪ್ರಿಪೇರ್ ಮಾಡಿ ಏನು ತೆರೆ ಮುಂದೆ ಅಭಿನಯ ಮಾಡೋದಕ್ಕೆ ರೆಡಿ ಮಾಡಿದಂಥ ವಿಂಡೋ ಸೀಟ್ ಸಿನಿಮಾ ನಿರ್ದೇಶಕರು ಡೈರೆಕ್ಟರ್ ಅವರು ಯಾರು ಶೀತಲ್ ಶೆಟ್ಟಿ ಮೇಡಮ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಬೇಕು. ಇಟ್ಸ್ ಕಂಪ್ಲೀಟ್ ಟೀಮ್ ವರ್ಕ್. ಸೊ ವಿಂಡೋ ಸೀಟ್ ಸಿನಿಮಾ ಆಗಿರುವಂಥದ್ದು ಏನು ಡೈರೆಕ್ಟರ್ ಶೀತಲ್ ಶೆಟ್ಟಿ ಮೇಡಮ್ ಅವರ ನೇತೃತ್ವದಲ್ಲಿ ಅವರ ನಿರ್ದೇಶನ ತಂಡದವರು ಎಲ್ಲರೂ ಕೂಡ ಸಹಕಾರ ಅಷ್ಟೇ ತುಂಬ ಚೆನ್ನಾಗಿದೆ. ಹೀರೋ ನಿರೂಪ್ ಭಂಡಾರಿ ಸರ್ ಕೂಡ ಅವರು ಕೂಡ ಅವರ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬಿಡಿಯಂಟ್ ಆಗಿ ಅವರು ಒಂದು ದಿನ ಕೂಡ ಮಿಸ್ ಮಾಡದೆ ಅವ್ರು ಎಷ್ಟು ದಿನ ರಿಹರ್ಸಲ್ ಮಾಡಿದರೆ ಅಷ್ಟು ದಿನ ಕೂಡ ಆಫೀಸ್ಗೆ ಬಂದು ಅವರ ಕೆಲಸಕ್ಕೆ ಪ್ರತಿದಿನ ಹೊಸಬರ ರೀತಿಯಲ್ಲಿ ಅವರು ಹೋಮ್ವರ್ಕನ್ನು ಮಾಡೋದಕ್ಕೆ ಅವರು ಜೊತೆಯಾಗ್ತಾರೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಸಿನ್ಸಿಯರ್ ಆಗಿ ಅವ್ರ ಕೆಲಸವನ್ನು ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಒಳ್ಳೆ ವರ್ಕನ್ನು ಮಾಡಿದ್ದಾರೆ. ಈಗ ಫಲಿತಾಂಶ ಪ್ರೇಕ್ಷಕರಿಂದ ಬರಬೇಕಾಗಿದೆ, ಕಾದು ನೋಡ್ತೀವಿ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯನ ಸಿನಿಮಾ ಪ್ರೇಮಿಗಳು ಕೊಡ್ತಾರೆ ಅಂತ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕಾದು ನೋಡೋಣ. ಆಂ ನಮಃ ಶಿವಾಯ್.